ಪತ್ರಿಕಾ ಭವನದ ಉದ್ಘಾಟನೆ ಸಮಾರಂಭಕ್ಕೆ ಸ್ವಾಗತ ಭಾಷಣ ಮಾಡಿದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಕುಮಾರ್ ತಗಡೂರು ಮಾತನಾಡಿದ್ದು, ಪತ್ರಕರ್ತರ ಕೆಲಸ ಬಹಳ ಕಷ್ಟದ ಕೆಲಸ. ಪತ್ರಿಕಾರಂಗ ಯಶಸ್ಸಿನ ಹೆಜ್ಜೆ. ನಮ್ಮ ಹಿಂದೆ ಜನ ಮಾತಾಡಬೇಕು. ಅವನು ಒಳ್ಳೆಯ ಪತ್ರಕರ್ತ ಎಂದರೆ 100ರಷ್ಟು ಪಾಲು ಸನ್ಮಾನ ಮಾಡಿದಷ್ಟು ಸಂತೋಷವಾಗುತ್ತದೆ. ಪತ್ರಿಕಾ ವೃತ್ತಿಯಲ್ಲಿ ನಿಷ್ಠುರತೆಯನ್ನು ಯಾವತ್ತಿಗೂ ಕೊಳ್ಳಬಾರದು. ಇದರಿಂದ ವೃತ್ತಿ ಕ್ರಿಯಾಶೀಲತೆಯನ್ನು ಕಳೆದುಕೊಂಡಂತಾಗುತ್ತದೆ ಎಂದು ಸಲಹೆಯನ್ನು ನೀಡಿದ್ದಾರೆ. ಲಿಂಗಸೂರು ಪಟ್ಟಣದಲ್ಲಿ ಸಂಸದರ ಶಾಸಕರ ಅನುದಾನದಲ್ಲಿ ನಿರ್ಮಾಣವಾದ ಪತ್ರಿಕಾ ಭವನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಪತ್ರಿಕೆಗಳು ಸ್ವಾತಂತ್ರ್ಯಕ್ಕಾಗಿ ಅನೇಕ ತೊಂದರೆ ಅನುಭವಿಸಬೇಕಾಗಿದ್ದು, ಸ್ವಾತಂತ್ರ್ಯ ನಂತರ ಪತ್ರಿಕೋದ್ಯಮವೇ ಬೇರೆಯಾಗಿದೆ. ಪತ್ರಕರ್ತರಿಗೆ ಸಮಾಜ ಗೌರವಿಸುವಂತಾಗಬೇಕು. ಪತ್ರಕರ್ತರಿಗೆ ಬೇಕಾಗಿರುವುದು ವಿಶ್ವಾಸಾರ್ಹತೆ ಮತ್ತು ಮುಖ್ಯ ಪತ್ರಕರ್ತರಲ್ಲಿ ವೃತ್ತಿಯ ಬದ್ಧತೆ ಇರಬೇಕೆಂದರೆ ಸಲಹೆಯನ್ನ ನೀಡಿದ್ದರು. ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪತ್ರಿಕೆ ಪ್ರಧಾನ ಸಂಪಾದಕ ರವಿ ಹೆಗಡೆ ಅವರು ಮಾತನಾಡಿದ್ದು, ತನ್ನ ವೃತ್ತಿ ವಿಭಿನ್ನವಾಗಿದ್ದರೂ ಅದನ್ನು ಕುಟುಂಬದವರೆಗೂ ಕೂಡ ಪರಿಚಯಿಸುವ ಅವಕಾಶವನ್ನು ಇಂತಹ ಕಾರ್ಯಕ್ರಮಗಳು ಒದಗಿಸುತ್ತವೆ. ಸಮಾಜದಲ್ಲಿರುವ ಏರುಪೇರುಗಳನ್ನು ಗುರುತಿಸುವ ಪತ್ರಕರ್ತರ ಕೆಲಸ ಅಭಿನಂದನಾರ್ಹ. ಆದ್ದರಿಂದ ಇಲ್ಲಿನವರ ವೃತ್ತಿಪರತೆಗೆ ಅಭಿನಂದನೆ ಸಲ್ಲಿಸಬೇಕೆಂದರು. ನಂತರ ಮಾತನಾಡಿದ ಅವರು, ಸಂಸದ ರಾಜ ಅಮರೇಶ್ ನಾಯಕ್ ಅವರು ಕೂಡ ಮಾತನಾಡಿದ್ದು, ಸಭಾಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಶರಣಯ್ಯ ಒಡೆಯರ್ ಮುದ್ಗಲ್ ಅವರು ಬಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮುಂದಿನ ಅತಿಥಿಗಳಿಗೆ ಗೌರವ ಸಮರ್ಪಣೆಗೆ ಶಿವರಾಜ್ ಗಟ್ಟಿ ಅವರು ಸಿದ್ಧತೆಯಲ್ಲಿರಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ತಟ್ಟು ಶಿವರಾಜ್ ಸುಲ್ತಾರ್ ಮುದ್ಗಲ್, ಅಮರೇಶ್ ಕಲ್ಲೂರ್ ಲಿಂಗಸೂರ್, ಅಮರೇಶ್ ನಾಯಕ್ ಗಟ್ಟಿ ಅವರು ಸಿದ್ಧತೆಯಲ್ಲಿರಬೇಕು. ಮಾತನಾಡಿದ ಸಂಸದ ರಾಜ ಅಮರೇಶ್ವರ ನಾಯಕ್ ಸಭಾಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ವೇಗದ ಜೀವನಕ್ಕೆ ಹೊಂದಿಕೊಂಡಿರುತ್ತಾರೆ. ಅವುಗಳ ನಡುವೆಯೂ ಸಮಯವನ್ನು ಹೊಂದಿಸಿಕೊಂಡು ವೃತ್ತಿ ಬಾಂಧವರು ಒಟ್ಟಾಗುವುದು ಶ್ಲಾಘನೀಯ ಎಂದರು. ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಇದೇ ವೇಳೆ ಮಾತನಾಡಿದ್ದು, ಸಮಾಜದಲ್ಲಿರುವ ಏರುಪೇರುಗಳನ್ನು ಗುರುತಿಸುವ ಪತ್ರಕರ್ತರ ಕೆಲಸ ಅಭಿನಂದನಾರ್ಹ ಎಂದರು. ಇನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ್ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಹಲವರು ಕೂಡ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ರಾಜ್ಯ ಸಮಿತಿಯ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪುರಸಭೆ ಅಧ್ಯಕ್ಷೆ ಸುನೀತಾ ಕೆಂಬಾವಿ ಸೇರಿದಂತೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಭೂಪನ ಗೌಡ ಕರಡಕಲ್ ಸೇರಿದಂತೆ ಬಿಜೆಪಿ ಮಂಡಲ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಬಿಎ ನಂದಿಕೋಲ್ಮಠ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕುಂಬಾರ್, ಭಾರತ ವೈಭವ ನ್ಯೂಸ್, ಲಿಂಗಸೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.